ಹಾಯ್ ಹಲೋ ನಮಸ್ತೆ. ಇವತ್ತು ಮಟನ್ ಕುರ್ಮ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದನ್ನು ಒಬ್ರೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 ಕೆಜಿ ಆಗುವಷ್ಟು ಮಟನನ್ನು ತಗೊಂಡಿದ್ದೀನಿ. ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಇದನ್ನು ಇವಾಗ ಮ್ಯಾರಿನೇಟ್ ಮಾಡಿಡಬೇಕು. ಇದಕ್ಕೆ ನಾನು 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಟೇಬಲ್ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ 1/2 ಟೀಸ್ಪೂನಷ್ಟು ಟರ್ಮರಿಕ್ ಪೌಡರ್, ಸ್ವಲ್ಪ ಉಪ್ಪು, ಮೊಸರನ್ನು ತಗೊಂಡಿದ್ದೀನಿ 2 ಟೇಬಲ್ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1/2 ಗಂಟೆ ಹಾಗೆ ಬಿಡಬೇಕು ಇದನ್ನು. ಇದಾದ ಮೇಲೆ ಒಂದು ಪಾತ್ರೆಯಲ್ಲಿ ತುಪ್ಪ 2-3 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಬಿಸಿ ಮಾಡಬೇಕು. ನೀವು ಇಲ್ಲಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ನಾನು ತುಪ್ಪನ ಯೂಸ್ ಮಾಡಿದ್ದೀನಿ. ಇದಾದ ಮೇಲೆ 5-6 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಅದನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೈಟ್ ಬ್ರೌನ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಇದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಇದಾಗಿದೆ ಇವಾಗ. ಇದರಲ್ಲಿ ನಾನು ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಒಂದು ಪ್ಲೇಟಲ್ಲಿ ಹಾಕಿ ಸೈಡಲ್ಲಿ ಇದನ್ನು ಇಟ್ಬಿಡಿ. ಇವಾಗ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋಂಥ ಮಟನನ್ನು ಹಾಕ್ತಾ ಇದ್ದೀನಿ. ಒಂದ್ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಈಗ ನಾವು ಇದಕ್ಕೆ ಗರಂ ಮಸಾಲೆಯನ್ನು ರೆಡಿ ಮಾಡ್ಕೊಬೇಕು. ಅದಕ್ಕೆ ನಾನಿಲ್ಲಿ 2 ಟೀಸ್ಪೂನಷ್ಟು ಜೀರಿಗೆ, 1 ಕಪ್ಪು ಏಲಕ್ಕಿ, ಹಾಗೆ 6-7 ಲವಂಗ, 1-2 ಪೀಸ್ ದಾಲ್ಚಿನ್ನಿ, ನಕ್ಷತ್ರ ಸೋಂಪು 1, ಹಾಗೆ ಜಾವಿತ್ರಿ 1, ಕರಿಮೆಣಸು 12-15, 5-6 ಗ್ರೀನ್ ಏಲಕ್ಕಿನ ತಗೊಂಡಿದ್ದೀನಿ. ಇದೊಂದು 10-15 ಸೆಕೆಂಡ್ಗಳ ಕಾಲ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಅದಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಬೇಕು ನೋಡಿ ಈ ರೀತಿ. ಇವಾಗ ಬೇಯ್ತಾ ಇರೋಂಥ ಮಟನ್ ಅಂದರೆ 80% ಇದು ಇವಾಗ ಬೆಂದಿದೆ. ಇವಾಗ ಇದಕ್ಕೆ ನಾನು ಮಾಡ್ಕೊಂಡಿರೋ ಗರಂ ಮಸಾಲೆ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನಷ್ಟು ಅರಿಶಿನ ಪೌಡರ್, ಹಾಗೆ 1 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತು 1 ಟೀಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಅಲ್ಲಿವರೆಗೆ ನಾನೇನು ಆವಾಗ ಸೈಡಲ್ಲಿ ತೆಗೆದಿಟ್ಟಿದ್ದೆ ಈರುಳ್ಳಿ ಫ್ರೈ ಮಾಡಿದ್ದನ್ನು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರ ಜೊತೆಗೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬೇಕು, ನೀರು ಹಾಕದೆ ನೋಡಿ ಈ ರೀತಿ ಗ್ರೈಂಡ್ ಆಗಬೇಕು. ಈಗ ನಾನಿಲ್ಲಿ 10 ಬಾದಾಮಿ ಹಾಗೆ 10 ಗೋಡಂಬಿ ಬೀಜನ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದರ ಜೊತೆಗೆ 1/2 ಕಪ್ ಆಗುವಷ್ಟು ಕಾಯಿ ತುರಿನ ನಾನಿಲ್ಲಿ ತಗೊಂಡಿದ್ದೀನಿ. ಕಾಯಿ ತುರಿನೂ ಅದರ ಜೊತೆಗೆ ಹಾಕಿ ಸ್ವಲ್ಪ ರುಬ್ಬಕ್ಕೆ ಬೇಕಾಗಿರೋಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ. ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವೀಗ ಆಲ್ಮೋಸ್ಟ್ ಇವಾಗ ಮಟನ್ ಬೆಂದಿದೆ, ಇದಕ್ಕೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಇದು ಆನಿಯನ್ ಮತ್ತು ಮೊಸರು ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದು. ಆಮೇಲೆ ಬಾದಾಮಿ, ಗೋಡಂಬಿ ಮತ್ತು ಕಾಯಿ ಜೊತೆಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ. ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮಟನ್ ಕುರ್ಮ ರೆಡಿ ಆಗುತ್ತೆ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಯಾವುದ್ರ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದು ಟೇಸ್ಟ್ ಕೊಡುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.